ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲಾ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಬಳ್ಳಾರಿ ನಗರದಲ್ಲಿ ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರ ಜಯಂತವನ್ನು ಬಹಳಷ್ಟು ಉದ್ಯೋಗಭರಿತವಾಗಿ ಬಹಳಷ್ಟು ಹರ್ಷಣೀಯವಾಗಿ ನಾವು ಇವತ್ತು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ. ಹಂಗಾಗಿ ಈ ವಾಲ್ಮೀಕಿ ಭವನ 8 ಕೋಟಿ ವೆಚ್ಚದಲ್ಲಿ ಈಗಾಗಲೇ ನಿರ್ಮಾಣ ಆಗಿತ್ತು. ಹಂಗಾಗಿ ಇಲ್ಲೊಂದು ಪುತ್ಥಳಿ ಇತ್ತು, ಅದಕ್ಕೆ ಹೂನಾರ ಹಾಕೋದ್ರ ಮೂಲಕ ಆಚರಣೆಯನ್ನು ನಾವು ಮಾಡಿದ್ದೀವಿ. ಎಲ್ಲ ವಾಲ್ಮೀಕಿ ಜನಾಂಗ ಎಲ್ಲ ಸೇರಿ ಚೆನ್ನಾಗಿ ಮಾಡಿದ್ದೆ. ಸರ್, ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ದಾರೆ, ನಾವು ಕೂಡ ಆರ್ ಎಸ್ ಎಸ್ ಸಂಘ ಪರಿವಾರದಿಂದ ಬಂದವರು, ಆ ಬ್ಲೂ ಫಿಲ್ಮ್ ನೋಡೋದಕ್ಕೆ ನಾವು ಆರ್ ಎಸ್ ಎಸ್ ಸೇರ್ಬೇಕಾ ಅಂತ ಅನ್ನೋ ಮಾತನ್ನು ಹೇಳಿದ್ರು. ನೋಡಿ, ಯಾರ ಬಾಯಲ್ಲಿ ಏನು ಬರುತ್ತೋ ಆ ದೇವರು ನಿರ್ಣಯ ಮಾಡಿರ್ತಾನೆ. ಬಟ್ ಒಂದಂತೂ ಹೇಳ್ತೀನಿ, ಆರ್ ಎಸ್ ಎಸ್ ಅಂತಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಇಡೀ ಭಾರತ ದೇಶಕ್ಕೆ ಒಂದು ದಿಶಾ ನಿರ್ದೇಶ ಮಾಡ್ತಾ ಇರುವಂಥ ಸಂಘ. ಇವತ್ತು ಭಾರತ ದೇಶವನ್ನು ಇಷ್ಟು ಅಚ್ಚುಕಟ್ಟಾಗಿ ಕಟ್ಟೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರುವಂಥ ಒಂದು ಸಂಘ. ಆ ಸಂಘದಲ್ಲಿ ಪ್ರತಿಯೊಬ್ಬರು ಏನು ನಾವು ಪಾಲ್ಗೊಳ್ತೀವೋ, ದೇಶ ಪ್ರೇಮ ಮತ್ತು ದೇಶದ ಮೇಲೆ ಪ್ರೀತಿ, ಭೂಮಿ ಮೇಲೆ ಪ್ರೀತಿ ಬರೋ ಥರ ಅವ್ರು ಮಾಡ್ತಾಯಿದ್ದಾರೆ. ಅವ್ರನ್ನ ಈ ಥರ ವಿಮರ್ಶೆ ಮಾಡೋರು ಒಬ್ಬ ಉನ್ನತ ಹುದ್ದೆಗೆ ಹೋದಂಥ ಕುಮಾರಸ್ವಾಮಿ ಅಣ್ಣನವರು ಈ ಥರ ಮಾತಾಡೋದು ಅವರಿಗೆ ಒಂದು ಅವರ ವ್ಯಕ್ತಿತ್ವಕ್ಕೆ ಬಹಳ ಒಂದು ಧಕ್ಕೆ ತರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟೊಂದು ಕೀಳುಮಟ್ಟದಲ್ಲಿ ಮಾತಾಡಬಾರ್ದಾಗಿತ್ತು. ಈಗ ಅವ್ರು ಏನು ಮಾಡಿದ್ದಾರೋ ವಿಧಾನಸೌಧದಲ್ಲಿ ಅದು ತಪ್ಪೆ, ಅದನ್ನ ಎಲ್ಲರೂ ಒಪ್ಕೊತೀವಿ. ಬಟ್ ಸಂಘ ಪರಿವಾರವ್ರು ಕಳಿಸ್ತಾರೆ ಅಂತೇಳಿ ಹೇಳಿದಾರಲ್ಲ, ಸಂಘ ಪರಿವಾರದಲ್ಲಿ ಶಾಖೆಗೆ ಇವರು ಹೋದರೆ ಇವ್ರಿಗೆ ಗೊತ್ತಾಗುತ್ತೆ ಸಂಘದಲ್ಲಿ ಏನು ಕಳಿಸ್ತಾರೆ ಅಂತೇಳಿ. ದೇಶಭಕ್ತಿ, ದೇಶ ಪ್ರೇಮ ಬಿಟ್ಟರೆ ಅವ್ರೇನು ಕಲಿಸಲ್ಲ ಅಲ್ಲಿ. ಅದನ್ನ ಅವ್ರು ಯಾಕೆ ಆ ಥರ ವಿಮರ್ಶೆ ಮಾಡಿದಾರೋ ಅವರು ಸ್ವಲ್ಪ, ಆದರೆ ಈ ಎಲೆಕ್ಷನ್ ಬಂದಾಗ ಮಾತ್ರ ಆರ್ ಎಸ್ ಎಸ್ನ ವಿಮರ್ಶೆ ಮಾಡೋದು, ಎಲೆಕ್ಷನ್ ಮುಗಿದ ಮೇಲೆ ಸುಮ್ಮನೆ ಇರೋದು, ಇದೆಲ್ಲ ನೋಡ್ತಾ ಇದ್ದರೆ ನಾನು ಹೇಳೋದಿಷ್ಟೇ, ನೀವೇನು ಮಾಡ್ತೀರಿ ಜನಕ್ಕೆ ನೀವು ಹೇಳಿ, ನಾವೇನು ಮಾಡ್ತಾ ಇದ್ದೀವಿ ಅಂತೇಳಿ ಜನಕ್ಕೆ ಗೊತ್ತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಈಗಾಗಲೇ ಜನಪ್ರಿಯತೆ ಗಳಿಸಿದ್ದಾರೆ, ಜನಪ್ರಿಯವಾದಂಥ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದಾರೆ, ಕಡು ಬಡವರು ಕೂಡ ಕಾರ್ಯಕ್ರಮಗಳು ಮುಟ್ಟೋ ಥರ ಮಾಡ್ತಾ ಇದ್ದಾರೆ. ಅದನ್ನು ಬಿಟ್ಟು ಇವರು ಆರ್ ಎಸ್ ಎಸ್ ಸಂಘನ ವಿಮರ್ಶೆ ಮಾಡೋದು, ಇನ್ನೊಂದು ವಿಮರ್ಶೆ ಮಾಡೋದು, ವೈಯಕ್ತಿಕ ವಿಮರ್ಶೆಗಳು ಆಗಬಾರ್ದು. ಯಾವತ್ತೂ ಕೂಡ ಅಭಿವೃದ್ಧಿ ಪರವಾಗಿ, ಅಭಿವೃದ್ಧಿ ವಿರೋಧವಾಗಿ ನೀವು ಬೇಕಾದ್ರೆ ಪ್ರಚಾರಗಳನ್ನ ಮಾಡಿಕೊಳ್ಳ್ರಿ ಅಂತ ನನ್ನ ಒಂದು ಸಲಹೆ. ಚುನಾವಣೆ ಬಂದಾಗ ಈ ರೀತಿಯಾಗಿ ಮಾತಾಡೋದು ಮಾನಸಿಕವಾಗಿ ಹೆಂಗೆ? ಮಾನಸಿಕವಾಗಿ ಮತ್ತೆ ಬುದ್ಧಿಮಾಂದ್ಯ ಆದಂಗೆ ಕಾಣಿಸುತ್ತೆ. ಆ ಥರ ಹೇಳಿದ ಮಾತ್ರ ಎಲ್ಲರ ಮನಸ್ಸಿಗೆ ನೋವಾಗಿದೆ. ಭಾರತೀಯ ಜನತಾ ಪಾರ್ಟಿ ಒಂದೇ ಅಲ್ಲ, ಇಡೀ ಭಾರತೀಯರಿಗೆ ಒಂದು ಮನಸ್ಸಿಗೆ ನೋವಾಗಿದೆ ಆ ಥರ ಅವರು ಮಾತಾಡಿದ್ದು. ಇನ್ನೊಂದ್ಸಲ ಆ ಥರ ಮಾತಾಡಬಾರ್ದು ಅಂತೇಳಿ ನಾನು ಸಲಹೆ ಕೊಡ್ತಾ ಇದ್ದೀನಿ. 100% ಅದು ಕರೆಕ್ಟೇ. ಮತ್ತೆ ಈಗ ಅವರು ಏಕಪತ್ನಿ ಇವ್ರತ್ರಲ್ಲ, ಹಂಗಾಗಿ ಅದು ಎಲ್ಲರಿಗೂ ಗೊತ್ತು. ಹಂಗಾಗಿ ಅವ್ರು ಮಾಡಿದ್ದು ಅದು ಹೇಳಿದ ಮಾತ್ರ ಭಾಳ ತಪ್ಪು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಇದು ಗೆಲುವು ಮತ್ತು ಸೋಲು ಅನ್ನೋದು ಪ್ರಜೆಗಳ ಕೈಯಲ್ಲಿದೆ. ಜನರು ಅದು ಏನು ಎಲೆಕ್ಷನ್ ರಿಸಲ್ಟ್ ಬರ್ತಾ ಅವ್ರು ಗೊತ್ತಾಗುತ್ತೆ. ಆ ಸೋಲಿನ ಭೀತಿ ಅಂತ ಅಲ್ಲ, ಅವರು ಮಾನಸಿಕವಾಗಿ ಏನನ್ನು ಬೇರೆ ರೀತಿಯಲ್ಲಿ ಆಲೋಚನೆ ಮಾಡಿ ಆ ಥರ ಮಾತಾಡಿದ್ದಾರೆ ಅಂತ ಅನಿಸುತ್ತೆ ನನಗೆ. ಬಿ ಎಸ್ ಯಡಿಯೂರಪ್ಪ ಯಾವತ್ತಿಗೂ ಕೂಡ ನಮ್ಮ ನಾಯಕರೇ, ಅವರು ಮಾಡಿದ್ದಂಥ ಶ್ರಮ ಇವತ್ತು ಪಕ್ಷ ಈ ಮಟ್ಟಕ್ಕೆ ಬಂದಿದೆ. ಹಂಗಾಗಿ ಅದರಲ್ಲಿ ಪ್ರಶ್ನಾತೀತ ನಾಯಕರು ಅವರು, ಹಂಗಾಗಿ ಅವರು ಬಂದೇ ಬರ್ತಾರೆ, ಪ್ರಚಾರಕ್ಕೆ ಬರ್ತಾರೆ. ಪಕ್ಷದ ಸಲುವಾಗಿ ಅವ್ರು ಹೇಳಿದ್ರಲ್ಲ ರಾಜೀನಾಮೆ ಕೊಡುವಾಗ, ಪಕ್ಷಕ್ಕಾಗಿ ಕೊನೆ ಉಸಿರು ಇರೋವರು ಕೂಡ ನಾನು ದುಡಿತೀನಿ ಅಂತ ಹೇಳಿದ್ದಾರೆ. ನಾನು ಅದಕ್ಕಿಂತ ಏನು ಬೇಕು, ನಾನು ಅವ್ರ ಪೇಜಲ್ಲಿ ಕೂಡ ಅವರೇ ಬರ್ಕೊಂಡಿದ್ದಾರೆ. ಇಲ್ಲಿ ಬರ್ತಾರೆ, 100% ಬರ್ತಾರೆ, ಗೆಲ್ಲಿಸ್ತಾರೆ, ಮತ್ತೆ ಮುಂದಿನ ಚುನಾವಣೆಯಲ್ಲಿ ಕೂಡ ನಾವೇ ಗೆಲ್ತೀವಿ. ಸರ್, ಈಗ ರಾಮಲೋ ಸರ್ ಅವರಿಗೆ ಡಿ ಸಿ ಎಂ ಸ್ಥಾನ ಕೊಡಬೇಕು? ನೋಡಿ, ಯಾರಿಗೂ ಡಿ ಸಿ ಎಂ ಸ್ಥಾನ ಕೊಟ್ಟಿಲ್ಲ, ಹಾಗಾಗಿ ಅವ್ರಿಗೂ ಕೊಟ್ಟಿಲ್ಲ. ಬಳ್ಳಾರಿ ಉಸ್ತುವಾರಿ ಕೊಡಬೇಕು ಅಂತೇಳಿ ನಾವೆಲ್ಲರೂ ಕೇಳ್ತಾ ಇದ್ದೀವಿ, ಅದು ಆದಷ್ಟು ಬೇಗ ಬರುತ್ತೆ. ಅದು ಈಗ ಆನಂದ್ ಅವರು ಕೂಡ ಇಲ್ಲಿ ಭೇಟಿ ನೀಡ್ತಾ ಇಲ್ಲ ಸರ್, ಬಳ್ಳಾರಿಗೆ ನೀಡೋದು ನೀಡಲಾರ್ದು ಅವರಿಗೆ ಬಿಟ್ಟಿದ್ದು. ಹಂಗಾಗಿ ನಾನು ಹೇಳೋದು ಏನಂದರೆ, ಜಿಲ್ಲೆ ಡಿವೈಡ್ ಮಾಡಿದಂಥವ್ರು ನಮ್ಮ ಜಿಲ್ಲೆಗೆ ಉಸ್ತುವಾರ ಆಗಿ ಬೇಡ ಅಂತ ಬಸವರಾಜ ಬೊಮ್ಮಾಯಿ ಅಣ್ಣನ ಹತ್ರ ನಾನು ಈಗಾಗಲೇ ಹೇಳ್ಕೊಟ್ಟಿದ್ದೀನಿ, ಅವರು ಕೂಡ ಒಪ್ಪಿದ್ದಾರೆ. ಉಪಚುನಾವಣೆ ಬಳಿಕ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರಿ ಇವರು ಮತ್ತೆ ಚೇಂಜ್ ಆಗ್ತಾವ ಅಂತ ಇದೆ, ನೀವು ಹಿಂದಿಂದನೂ ಕೇಳಕತ್ತೀರಿ ಬಳ್ಳಾರಿಗೆ ರಾಮಲೂರಿ ಕೊಡ್ರಿ ಅಂತ. ಹೌದು, ಬಟ್ ಅದು ಏನು ಇಲ್ಲಿವರೆಗೂ ಹೇಳಿರ್ತಾ ಇಲ್ಲ, ಮತ್ತು ನೀವು ಕೇಳ್ತೀರಾ? ಆದಷ್ಟು ಬೇಗ ಆಗುತ್ತೆ ಅಂತ ನನಗೆ ಭರವಸೆ ಇದೆ. ಹಂಗಾಗಿ ನಾನು ಮೊದಲೇ ಹೇಳಿದ್ದೀನಿ, ಜಿಲ್ಲೆನ ಡಿವೈಡ್ ಮಾಡಿದವರು ನಮಗೆ ಇನ್ಚಾರ್ಜ್ ಮಿನಿಸ್ಟ್ರಾಗಿ ಬೇಡ,
ನಮ್ಮ ಜಿಲ್ಲೆಗೆ ಬೇರೆಯವ್ರನ್ನ ಕೊಡಲೇಬೇಕು. ಅದು ನಮ್ಮ ಶ್ರೀರಾಮುಲು ಅವರು ಇಲ್ಲೇ ಹುಟ್ಟಿ ಬೆಳೆದಿದ್ದ ಕಾರಣ ಅವ್ರಿಗೆ ಕೊಟ್ಟರೆ ಇನ್ನೂ ಸೂಕ್ತ, ನಮ್ಮ ಡೆವಲಪ್ಮೆಂಟ್ ಇನ್ನೂ ಚೆನ್ನಾಗಾಗುತ್ತೆ ಅಂತೇಳಿ ನಾವು ಹೇಳಿದ್ದೀವಿ. ಹಂಗಾಗಿ ಬಸವರಾಜ ಬೊಮ್ಮಾಯಣ್ಣ ಕೂಡ 100% ಅದು ಕರೆಕ್ಟ್ ಇದೆ ಅಂತೇಳಿ ಹೇಳಿದ್ದಾರೆ. ಅದನ್ನು ಆದಷ್ಟು ಬೇಗ ಗ್ಯಾರಂಟಿ ಆಗ್ತಾರೆ ಅಂತ ನನ್ನ ನಂಬಿಕೆ ಇದೆ. ಸರ್, ಕೊನೆಯದಾಗಿ ಇದು MLC ಚುನಾವಣೆಯಲ್ಲಿ ಕಾಂಗ್ರೆಸ್ ಆಲ್ರೆಡಿ ಎಲ್ಲ ಥರ ತಯಾರಿ ಮಾಡ್ಕೊಂಡು ಸರ್, ಈ BJPಯಿಂದ ಏನು ಇನ್ನೂ ಇದಿಲ್ಲ? BJPಯಿಂದ ಅಭ್ಯರ್ಥಿಗಳು ಕೂಡ ಇದ್ದಾರೆ, 2-3 ಇದ್ದಾರೆ. ಅವ್ರನ್ನ ಫೈನಲೈಸ್ ಮಾಡಬೇಕು, ಮಾಡಿ ನಾವು ಕೂಡ ಕಣಕ್ಕಿಳಿತೀವಿ. ಈ ಸಾರಿ ಗೆಲ್ತೀವಿ ಅಂತೇಳಿ ನಮ್ಗೆ ವಿಶ್ವಾಸ ಇದೆ. ಎಷ್ಟು ಜನ ಅಭ್ಯರ್ಥಿಗಳು? 2-3 ಇದ್ದಾರೆ ಕಾಂಪಿಟೇಷನಲ್ಲಿದ್ದಾರೆ ಆಕಾಂಕ್ಷನಲ್ಲಿ. ಹಂಗಾಗಿ ಹೈಕಮಾಂಡ್ ಅವರು ಈ ಉಪಚುನಾವಣೆ ಆದ ಕೂಡಲೇ ಒಂದು ಸಭೆ ಕರೆದು ನಾವು ಅದನ್ನು ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಾಡಿದ ಕೂಡಲೇ ನಾವು ಕೂಡ ಪ್ರಚಾರಕ್ಕಿಳಿತೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.